ಎಸ್ ಇನ್ನ ಮುಂದಿನ ಸ್ಟೋರಿ ಮುಂದಿನ ನ್ಯೂಸ್ ಹೋಗೋದ ದಿ ಕೇರಳ ಸ್ಟೋರಿ ಇಡೀ ದೇಶದಂತಹ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥ ದಿ ಕೇರಳ ಸ್ಟೋರಿ ಸಿನಿಮಾವನ್ನ ಪಶ್ಚಿಮ ಬಂಗಾಳದಲ್ಲಿ ನಿಷೇಧ ಮಾಡಲಾಗಿತ್ತು ಆದರೆ ಆ ಒಂದು ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿದೆ ಸಂಸ್ಕೃತಿ ಮತ್ತು ಭಾವನೆಗಳಿಗೆ ವಾಕ್ ಸ್ವಾತಂತ್ರ್ಯವನ್ನು ತರಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಜೊತೆಗೆ ತಮಿಳುನಾಡಿನಲ್ಲಿ ಥಿಯೇಟರ್ ಭದ್ರತೆ ನೀಡಲು ಕೂಡ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಚಿತ್ರಕ್ಕೆ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಿತ ಮಂಡಳಿ ಅಂದರೆ ಏನು ಸಿ ಬಿ ಎಫ್ ಸಿ ಪ್ರಮಾಣ ಪತ್ರ ನೀಡಿರೋದ್ರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯ ಸರ್ಕಾರಗಳ ಕರ್ತವ್ಯ ಅಂತ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ಪೀಠ ಹೇಳಿದೆ ಇನ್ನು ಬಂಗಾಳ ಸರ್ಕಾರ ನೀಡಿದ ಸಮರ್ಥನೆ ಸ್ಪಷ್ಟವಾಗಿಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಈ ಸಿನಿಮಾವು ಒಂದು ವೇಳೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮನ ಉಂಟು ಮಾಡುತ್ತದೆ ಎಂದಾದರೆ ಖಂಡಿತ ಅದು ಇಷ್ಟು ಮಟ್ಟಿಗೆ ಹಣ ಗಳಿಸುತ್ತಿರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಸಿ ಬಿ ಎಫ್ ಸಿ ಪ್ರಮಾಣ ಪತ್ರದಲ್ಲಿ ಬಗ್ಗೆ ಜೂನ್ನಲ್ಲಿ ವಿವರಣೆ ಮಾಡಲಾಗುವುದಂತ ಹೇಳಿದೆ ಭಾರಿ ವಿವಾದ ಸೃಷ್ಟಿಸಿರುವ ಈ ಕೇರಳ ಸ್ಟೋರಿನ ಬಂಗಾಳದಲ್ಲಿ ಬಂಗಾಳ ಸರ್ಕಾರ ನಿಷೇಧ ಮಾಡಲಾಗಿತ್ತು ಜೊತೆಗೆ ತಮಿಳ್ನಾಡಿನಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಪ್ರದರ್ಶನ ಮಾಡಲ್ಲ ಅಂತ ಹೇಳಿತ್ತು ನಂತರ ಕೇರಳ ಸ್ಟೋರಿ ಸಿನಿಮಾದ ನಿರ್ದೇಶಕರು ಸುಪ್ರೀಂ ಕೋರ್ಟ್ ಮೆಟ್ಟಲೇರಿದರು ಈಗ ನೋಟಿಸ್ ಜಾರಿ ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಬಂದೋಬಸ್ತ್ ಕೊಡಿ ಅಂತ ಹೇಳಿದ್ದೆ ಅಲ್ಲಿ ತಮಿಳುನಾಡಲ್ಲಿ ಜೊತೆಗೆ ನಿಷೇಧ ಏನು ಏರ್ ಏರಿತ್ತು ಪಶ್ಚಿಮ ಬಂಗಾಳದಲ್ಲಿ ಆ ನಿಷೇಧಕ್ಕೆ ಬ್ರೇಕ್ ಕೊಟ್ಟಿದೆ ಬಹುಶಃ ನಾಳೆಯಿಂದ ಹಾಗಾದರೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ದಿ ಕೇರಳ ಸ್ಟೋರಿ ಸಿನಿಮಾ ಪ್ರದರ್ಶನ ಆಗ್ಬೋದು ತಮಿಳುನಾಡಲ್ಲೂ ಕೂಡ ಪ್ರದರ್ಶನಕ್ಕೆ ಓಕೆ ಮಾಡಿದರೂ ಕೂಡ ಭದ್ರತೆ ಇಲ್ಲ ಈಗ ಭದ್ರತೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲೂ ಕೂಡ ಶುರುವಾಗ್ಬೋದೆ ನೋಡೋಣ ಈಗಾಗಲೇ ನೂರು ಕೋಟಿಗೂ ಹೆಚ್ಚು ದಾಖಲೆಯನ್ನು ಗಳಿಸಿ ದಿ ಕೇರಳ ಸ್ಟೋರಿ ಮುನ್ನುಗ್ತಾ ಇದೆ ಮಲಯಾಳಂ ಮತ್ತು ಹಿಂದಿ ಸೇರಿದಂಥ ಭಾಷೆಗಳಲ್ಲಿ ನೋಡಬೇಕು ಈಗ ಪಶ್ಚಿಮ ಬಂಗಾಳ ತಮಿಳಿನಲ್ಲಿ ಬಿಡುಗಡೆ ಆದಮೇಲೆ ಮತ್ತಷ್ಟು ಏನು ಹಿಟ್ಟಾಗುತ್ತಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ